ನಮಸ್ಕಾರ. ನುಡಿಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ. ಭಯಭರಿತ ಭಕ್ತಿಯಲ್ಲಿ ಕಾಮಾರಿಯನು ಗೆಲಿದರ್ಜುನನು, ಹರವೈರಿಯನು ಗೆಲಿದನು ಧೈರ್ಯದಿಂದೋರ್ವಶಿಯ ಶಾಪದಲ್ಲಿ. ಕೇಳು ಜನಮೇಜಯ ಧರಿತ್ರಿ ಪಾಲ, ಪಾತನಮಯ್ಯ ಹುಲು ರೋಮಾಳಿ ಹರಿಯದು ಮನುಮಥನ ಖಂಡಯದ ಗಾಯದಲ್ಲಿ. ಕೇಳು ಜನಮೇಜಯ ಧರಿತ್ರಿ ಪಾಲ, ಪಾರ್ಥನಮಯ್ಯ ಹುಲು ರೋಮಾಳಿ ಹರಿಯದು ಮನುಮಥನ ಖಂಡಯದ ಗಾಯದಲ್ಲಿ. ಬೀಳುಕೊಟ್ಟನು ಚಿತ್ರಸೇನನ, ಬೀಳುಕೊಟ್ಟನು ಚಿತ್ರಸೇನನ ಆಲತಾಂಗಿ ಸಹಸ್ರ ಸಂಖ್ಯೆಯ ಖೇಳ ಮೇಳದ ಸತಿಯರನು ಕರೆಸಿದಳು ಹರುಷದಲ್ಲಿ. ಅದ್ಭುತವಾದ ಮಾಂಗಲಿಕ ಗಂಭೀರ ಮನೋಹರ ರಾಗ ಆರಭಿಯಿಂದ ಈ ಒಂದು ಎಂಟನೇ ಸಂಧಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ಸೂಚನ ಪದ್ಯವೇ ಕುಮಾರವ್ಯಾಸನ ಪ್ರತಿಭೆಗೆ ಉತ್ತಮೋತ್ತಮವಾದ ನಿದರ್ಶನವಾಗಿದೆ. ಭಯಭರಿತ ಭಕ್ತಿಯಲ್ಲಿ ಕಾಮಾರಿಯನು ಗೆಲಿದ ಅರ್ಜುನನು, ಹರವೈರಿಯನು ಗೆಲಿದನು ಧೈರ್ಯದಂದೂರ್ವಶಿಯ ಶಾಪದಲ್ಲಿ ಅಂತ. ಕಾಮಾರಿಯಾದಂಥ ಶಿವನನ್ನು, ಕಾಮಕಾಲನಾದಂಥ ಕಾಮಧ್ವಂಸಿಯಾದ ಮನ್ಮಥ ಮಥನನಾದಂಥ ಶಿವನನ್ನು ತನ್ನ ಭಯಭರಿತವಾದ ಭಕ್ತಿಯ ಪ್ರಪತ್ತಿಗಳ ಮೂಲಕ ಗೆದ್ದ ಅರ್ಜುನ ಈಗ ಧೈರ್ಯದಿಂದ ಕಾಮನನ್ನು ಗೆದ್ದ ಅಂತ. ಹರವೈರಿಯನ್ನು, ಹರನನ್ನೇ ಭಕ್ತಿಯಿಂದ ಒಲಿಸಿಕೊಂಡ ಮೇಲೆ ಹರವೈರಿ, ಹರನ ಕೈಯಲ್ಲಿ ಬೂದಿಯಾದ ಮನ್ಮಥನನ್ನು ಗೆಲ್ಲುವುದು ಯಾವ ಮಾತು, ದೊಡ್ಡದಲ್ಲ, ಅದನ್ನು ಮಾಡಿದ್ದಾನೆ ಅಂತ ಸುಮ್ಮನೆ ಶುಷ್ಕವಾದ ಸೂಚನ ಪದ್ಯವನ್ನೇ ಒಂದು ಮನೋಹರವಾದಂಥ ಉದತ್ತ ಗಂಭೀರವಾದ ಭವ್ಯ ಭೂಮ ಕಾವ್ಯವಾಗಿ ಮಾಡಿದ್ದಾನೆ. ಆ ಊರ್ವಶಿಯ ಶಾಪವನ್ನೇ ಸ್ವೀಕರಿಸಿ ಆ ಒಂದು ಮನ್ಮಥನ ತಾಪವನ್ನು ಗೆದ್ದ ಅಂತ. ಮತ್ತೆ ಜನಮೇಜಯನಿಗೆ ಕಥೆಯನ್ನು ಹೇಳ್ತಾ ಇದ್ದಾನೆ ವಿಶಂಪಾಯನ. ಧರಿತ್ರಿಪಾಲ ಜನಮೇಜಯ ಕೇಳು, ಪಾರ್ಥನ ಮೈಯ ಹುಲು ರೋಮಾಳಿಯನು ಹರಿಯದು ಮನ್ಮಥನ ಖಂಡಯ. ಖಂಡಯ ಅಂದರೆ ಖಡ್ಗ. ಮನ್ಮಥನ ಕತ್ತಿ ಪಾರ್ಥನ ಮೈಯ ಮೇಲಿನ ಒಂದು ರೋಮವನ್ನು ಕತ್ತರಿಸೋಕ್ಕೆ ಆಗೋದಿಲ್ಲ. ಹೀಗಿರುವಾಗ ಇವರೇನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಪ್ರಸಂಗಕ್ಕೆ ಬರ್ತಾ ಇದ್ದಾನೆ. ಚಿತ್ರರಥ ಬಂದು ಚಿತ್ರಸೇನ ಧ್ರುವ ಸಾಕ್ಷಾತ್ ಇಂದ್ರನ ಸಂದೇಶವನ್ನು ಊರ್ವಶಿಗೆ ಹೇಳಿ ಹೋಗಿದ್ದಾನೆ. ಊರ್ವಶಿಯನ್ನು ಕಂಡು ಎಲ್ಲ ನಿವೇದಿಸಿದ ಮೇಲೆ ಅವನನ್ನು ಅವಳು ಬೀಳುಗೊಟ್ಟು ತನ್ನ ಪರಿಚಾರಿಕೆಯರನ್ನು ಕರೆಸ್ತಾಳಂತೆ. ಮೇಳದ ಆ ಲತಾಂಗಿಯ ಸಹಸ್ರ ಸಂಖ್ಯೆಯನ್ನು ಕರೆಸ್ತಾಳೆ ಹರ್ಷದಿಂದ. ಯಾಕೆಂದರೆ ತನಗೆ ಅಲಂಕಾರ ಮಾಡಬೇಕು, ಸನ್ನಾಹ ಮಾಡಬೇಕು, ಪರಿವಾರವಾಗಿ ಒದಗಿ ಬರಬೇಕು, ಗೀತ ನೃತ್ಯ ವಾದಿತ್ರಗಳು ಸೇರಬೇಕು, ಇದೆಲ್ಲಕ್ಕೂ ಅಂತ ಹೇಳಿಬಿಟ್ಟು ಅವಳನ್ನು ದೊಡ್ಡ ಮೆರವಣಿಗೆ ದಿಬ್ಬಣವೇ ಹೊರಡುತ್ತೆ. ಅದನ್ನು ಕವಿ ಮುಂದೆ ವರ್ಣಿಸುವ ಪರಿ ನೋಡಿ. ವನಜಲೋಚನೆ ಮಾಡಿದಳು ಮಜ್ಜನವನು, ಅಮಳ ದುಕೂಲ ಪರಿಮಂಡನದಲೆಸೆದಳು ವಿವಿಧ ರತ್ನಾಭರಣ ಶೋಭೆಯಲಿ. ಅಮಳ ದುಕೂಲ ಪರಿಮಂಡನದಲೆಸೆದಳು ವಿವಿಧ ರತ್ನಾಭರಣ ಶೋಭೆಯಲಿ. ತನ ತನಗೆ ಭರಣಿಗಳನ್ನು ಲೇಪನವ ತಂದರು ವಿಳಸದಿ, ತನ ತನಗೆ ಭರಣಿಗಳಲನು ಲೇಪನವ ತಂದರು ವಿಳಸದಿ. ಅಧಿವಾಸನೆಯ ಕುಸುಮದ ಮೊಗ್ಗೆಯಲ್ಲಿ ರಚಿಸಿದರು ಸಿರಿಮುಡಿಯ. ತುಂಬಾ ಒನಪು ಅಯ್ಯಾರದ ರಾಗ ಈ ಬಿಹಾಗ, ಹಿಂದೂಸ್ತಾನಿ ರಾಗ. ಆರಭಿಗೆ ಒಳ್ಳೆ ಸಂವಾದಿಯಾಗಿ ಒದಗಬಲ್ಲ ವಯಸ್ಸದೃಶ್ಯದ ಕಾಂಟ್ರಾಸ್ಟಿನ ರಾಗ. ಅವಳ ಹಾವಭಾವ ವಿಲಾಸ ಬಿಬ್ಬೋಕಗಳಿಗೆ ತಕ್ಕಂಥ ರಾಗ. ವನಜಲೋಚನೆ ಕಮಲಾಯತಾಕ್ಷಿ ಮಜ್ಜನವನ್ನು ಮಾಡ್ತಾಳೆ ಅಂದರೆ ಎಲ್ಲ ಸಖಿಯರು ಬಂದು ಅವಳಿಗೆ ಸ್ನಾನ ಮಾಡಿಸ್ತಾರೆ. ದೇವತೆಗಳಿಗೆ ಬೆವರೇ ಆಗೋದಿಲ್ಲ, ಆದರೂ ಇವಳು ಸ್ನಾನ ಮಾಡ್ತಾಳೆ. ಮತ್ತರ್ಗ ಅದಕ್ಕೆ ಪರಿಮಳ ದ್ರವ್ಯಗಳನ್ನು ಬೇರೆ ಹಚ್ಚುತ್ತಾರಂತೆ. ಎಂಥದ್ದು ತನ ತನಗೆ ನಾನು ತಾನು ಅಂತ ಹೇಳಿಬಿಟ್ಟು ವಿವಿಧವಾದಂಥ ಭರಣಿಗಳಲ್ಲಿ ಅನುಲೇಪನವ ತಂದು ಅಧಿವಾಸನೆ ಅಂದರೆ ಉತ್ಕೃಷ್ಟವಾದಂಥ ವಾಸನೆಯನ್ನು ಅವಳ ಮೈಯಿಂದ ಘಮ ಬರುವಂತೆ ಮಾಡ್ತಾರಂತೆ. ಇನ್ನು ದುಕೂಲವನ್ನು ರೇಷ್ಮೆಯ ಬಟ್ಟೆಗಳನ್ನು ಉಡಿಸ್ತಾರಂತೆ. ಮಂಡನ ಅಲಂಕಾರವನ್ನು ಮಾಡ್ತಾರೆ, ಕಾಲಿಗೆ ಅಲತಿಗೆ ಹಾಕ್ತಾರೆ, ಕೈಗೆ ಓರಂಟಿ ಹಾಕ್ತಾರೆ, ಕಣ್ಣಿಗೆ ಬೇರೆ ಬೇರೆ ವಿಧವಾದಂಥ ಕಜ್ಜ
ಜಲವನ್ನು ತೊಡಿತಾರೆ, ಕೆನ್ನೆಗೆ ಬಣ್ಣವನ್ನು ಹಚ್ಚುತ್ತಾರೆ, ಹಣೆಗೆ ಕಲ್ಯಾಣ ತಿಲಕವನ್ನು ಇಡ್ತಾರೆ, ಕೆನ್ನೆಯ ಮೇಲೆ ಹುಬ್ಬಿನ ಮೇಲೆ ಮಕರಿಕಾ ಪತ್ರ ಭಂಗಿ ವಿಲಾಸಗಳನ್ನು ಮಾಡ್ತಾರೆ. ಒಂದೇ ಎರಡೇ ಮಾಡತಕ್ಕಂಥದ್ದು, ಇಷ್ಟಕ್ಕೂ ಪರಿಚಾರಿಕೆ ಇರಬೇಕು. ಮತ್ತೆ ಇನ್ನೂ ಒಂದು ಬಟ್ಟೆ ಹುಟ್ಟ ಮೇಲೆ ಅದರ ಮೇಲೆ ಒಂದಷ್ಟು ಪರಿಮಳ ದ್ರವ್ಯಗಳ ಅಭಿಷೇಕ ಬೇರೆ ಮಾಡ್ತಾರೆ. ಹೀಗೆ ಮಾಡಿ ಅವಳನ್ನ ಕುಸುಮದ ಮೊಗ್ಗಿಯಲ್ಲಿ ಮುಡಿಯನ್ನು ರಚಿಸ್ತಾರೆ. ಹೂವು ಬಗೆ ಬಗೆಯ ಮೊಗ್ಗುಗಳನ್ನು ಸೇರಿಸಿ ಕದಂಬಾದಿಗಳನ್ನು ಮಾಡಿ ಅವಳ ಮುಡಿಗೆ ಕಟ್ತಾರೆ. ಮುಂಗುರಳಿಗೆ ಒಂದಷ್ಟು ಮಾಲೆ, ಹಿಂದೆ ಒಂದಷ್ಟು ಮಾಲೆ, ಹೆರಳಿಗೆ ಒಂದಷ್ಟು ಮಾಲೆ, ಆ ಶಿಖಿಯನ್ನು ಕೊಂಡೆಯಾಗಿ ಮಾಡತಕ್ಕಂಥದ್ದು, ಅದಕ್ಕೆ ಜೊಂಪೆಯಾಗಿ ಬಿಡುವಂಥ ರೀತಿಯಲ್ಲಿ ಅಲಂಕಾರ ಮಾಡಿಕೊಳ್ಳೋದಕ್ಕೆ ಮನಸ್ಸಿರಬೇಕು, ಅನುಕೂಲ ಇರಬೇಕು. ಯಾರಿಗಾಗೋದಿಲ್ಲ, ಅಷ್ಟು ಮಾಡಿದ್ದಾಳೆ, ಮಾಡಿಕೊಂಡಿದ್ದಾಳೆ, ಪರಿವಾರ ಸೇರಿದೆ. ಇದಿಷ್ಟು ಮಾಡಿಕೊಂಡು ಒಂದು ಸಮರ ಸನ್ನಾಹಕ್ಕೆಂಬಂತೆ ಹೋಗುವ ಬಗೆಯನ್ನು ಮುಂದೆ ನೋಡೋಣ. ನಮಸ್ಕಾರ.